ನಮ್ಮ ಮನೆ ಹತ್ರ ಹತ್ರ ನಮ್ಮ ಅಮ್ಮ ಜೊತೆ ಮಾತಾಡಿದೆ, ನಮಗೆ ಏನಾದ್ರು 10-15 ಸಾವಿರ ನಾವು ಹೋಗ್ಬಿಡ್ತೀವ ಅಂತ. ಆದ್ರೆ ನಮ್ಗೆ ಇಷ್ಟು ಎಕ್ಸ್ಪೆಕ್ಟೇಷನ್ ನಾನು ಅನ್ಕೊಂಡಿರ್ಲಿಲ್ಲ. ಫ್ರಾಂಕ್ಲಿ ಹೇಳ್ಬೇಕಾದ್ರೆ ನಾನು 2.5 ವರ್ಷದಲ್ಲಿ ಅಭಿನಂದನೆ ಹೇಳ್ಬೇಕು. ಒಂದು ಎರಡನೇ ನಮ್ದು ಸರ್ಕಾರ ಬಂದೈತೆ, ನಮ್ಗೆ ಯಾವ ಪೊಸಿಷನ್ ಬೇಡ ಏನು ಬೇಡ, ನನ್ಗೆ ನಮ್ ಕಾರ್ಯಕರ್ತರು ಕೆಲಸ ಆದ್ರೆ ಸಾಕು, ಇಲ್ಲಿ ಅಧಿಕ ಹಣ ಹೇಳ್ತೀವಿ. ಹೊಸದಾಗಿ ಆಯ್ಕೆ ಹಾಕಿರೋ ನೂತನ ಶಾಸಕರು ನಾನು ಸೋತ್ ಗೆದ್ದಿದ್ದೀನಿ, ಅವರು ಗೆದ್ದು ಸೋತಿದ್ದಾರೆ. ನಾನು ಜನ ಜೊತೆ ನಾನು ಇಷ್ಟಿದೆ ಹಿಂಗೆ ಶ್ರೇಯಸ್ ಅಂತಿದ್ದೆ, ಅದೇ ರೀತಿ ಜನ ಜೊತೆ ಇರ್ತೀನಿ ಇವತ್ತು. ನೆಕ್ಸ್ಟ್ 2028 ಚುನಾವಣೆಗೆ ನಾಳೆಯಿಂದಲೇ ನಾನು ತಯಾರಿ ಮಾಡ್ತೀನಿ, ಜನ ಜೊತೆ ಹೋಗ್ತೀನಿ, ಜನ ಜೊತೆ ಇರ್ತೀನಿ, ಜನ ಜೊತೆನೆ ಇರ್ತೀನಿ. ಸರ್ಕಾರ ಇದೆ, ಜನಗಳಿಗೆ ಸರ್ಕಾರ ಅದರಿಂದ ಯೋಜನೆಗಳನ್ನ ತಲುಪಿಸ್ತೀವಿ, ಕಾರ್ಯಕರ್ತರ ರಕ್ಷಣೆ ಮಾಡ್ಕೋತೀನಿ. ಏನೇನು ಇಲಾಖೆ ಲೋಪದೋಷಗಳಿದೆ ಅಧಿಕಾರಿಗಳದ್ದು ಅದನ್ನೆಲ್ಲ ಸರ್ಕಾರದ ಗಮನ ತಗೋಬಂದು ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಗಮನ ತಂದು ಪ್ರಾಮಾಣಿಕವಾಗಿ ನಾನು ಏನು ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ 84,000 ಓಟ್ ಕೊಟ್ಟು ಅದು ಮುಗಿಸ್ಕೊಳ್ಳೋ ಪ್ರಾಮಾಣಿಕ ಕೆಲಸ ನನ್ನ. ಸಂವಿಧಾನದಡಿ ರೇವಣ್ಣ ಶಾಸಕರಾಗಿರ್ಬೋದು, ಆದ್ರೆ ಒಳ್ಳೆ ಜನತೆಗೆ ಬಡವ್ರಿಗೆ ನಮ್ಮ ಕಾರ್ಯಕರ್ತರಿಗೆ ನಾನೇ ಶಾಸಕ ಇವತ್ತು ಒಳನರ್ಸ್ಪುರಕ್ಕೆ. ಅಭಿವೃದ್ಧಿ ಅಧಿಕಾರರು ಹಾಗೆ ಹೀಗೆ ಅಂತ 50,000 ಇನ್ನೂ 5,000 ಲೀಡರ್ ಗೆಲ್ತೀನಿ ಅಂತ ಏನು ನೂತನ ಶಾಸಕರು ಹೇಳ್ತಾ ಇದ್ರು, ಅದು ಇವತ್ತು ನಮ್ಮ ಕ್ಷೇತ್ರದ ಜನ ಹೊಳೆ ಮಾಡಿದ್ದಾರೆ. ಅದನ್ನ ಒಂದು ಆ ಒಂದು ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾಳೆಯಿಂದಾನೆ 2028 ಚುನಾವಣೆಗೆ ನಾನು ತಯಾರಾಗ್ತೀನಿ, ಜನ ಜೊತೆ ಇರ್ತೀನಿ, ಜನ ಕಷ್ಟ ಸುಖ ಸ್ಪಂದಿಸ್ತೀನಿ. ಒಳನೇಸ್ಪುರ ತಾಲೂಕು ನಗರದಲ್ಲಿ ತಾಲೂಕಿನಲ್ಲಿ ಬಡಸ್ತನ ನಿವೇಶನ ಇಲ್ಲದೆ ಮನೆ ಇಲ್ಲದೆ ತುಂಬ ಬಡವರಿದ್ದಾರೆ. ಅವ್ರಿಗೆಲ್ಲ ನಮ್ಮ ಸರ್ಕಾರ ಬಂದಿದೆ, ನನ್ನ ಅದೃಷ್ಟಕ್ಕೆ ನಾನು ಸೋತಿರ್ಬೋದು, ನಮ್ಗೆ ಸರ್ಕಾರ ಬಂದಿದೆ. ಅವ್ರಿಗೆಲ್ಲ ಒಂದು ಸರ್ಕಾರದಲ್ಲಿ ಏನು ಬರ್ತದೆ ಅದನ್ನ ಮಾಡಿಕೊಡುವಂಥ ಪ್ರಾಮಾಣಿಕ ಕೆಲಸ ನಾನು ಮಾಡ್ತೀನಿ, ಜನ ಜೊತೆ ಇರ್ತೀನಿ. ನಾನು ಏನಾವತ್ತು ನಾನು ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ದೆ ಗೆದ್ದರು ಸೋತು ನಿಮ್ಮ ಜೊತೆ ಇರ್ತೀನಿ ಅಂತ, ಆ ಮಾತು ಇವತ್ತು ನಾನು ಬದಲಾಗಿರ್ತೀನಿ. ನಾನು ಏನೇ ಆದರೂ ನಾನು ಜನ ಜೊತೆ ಇರ್ತೀನಿ, ಜನನೇ ನನಗೆ ಶಿಕ್ಷೆ ಇವತ್ತು ಒಂದು ಹಂತಕ್ಕೆ ತಂದು ಇಡೀ ರಾಜ್ಯ ನನ್ನ ಕ್ಷೇತ್ರ ನೋಡೋಕೆ ಮಾಡಿದೆ ಅಂತ. ಅದು ನನಗೆ ನನ್ನ ಒಳನೇಸ್ಪುರ ಕ್ಷೇತ್ರದ ಜನ ಅವ್ರ ಜೊತೆ ಇರ್ತೀನಿ, ಕೊನೆ ಆಗೋದಾದ್ರೆ ಅವ್ರ ಜೊತೆ ಕೊನೆ ಆಗ್ತೀನಿ. ಚುನಾವಣೆಯಲ್ಲಿ ಅವರು ಹಣದ ಒಳೆ ಹರಿಸಿ ಅವರು ಹೆಂಡ ಕಂಡಕ್ಕೆ ಮಾರು ಹೋದ್ರೂ ಜನ ಬುದ್ಧಿವಂತರಾಗಿ ನಮ್ಮ ಕ್ಷೇತ್ರದ ಜನ ಇವತ್ತು ಮತದಾರರು ನನಗೊಂದು ಹಂತಕ್ಕೆ ಮತ ಕೊಟ್ಟಿದ್ದಾರೆ. ಅದಕ್ಕೆ ಅಷ್ಟು ಅವ್ರು ಏನೇ ಇವತ್ತು ಒಂದು 1.5-2 ಸಾವಿರ ಅಂತರದಲ್ಲಿ ಗೆದ್ದಿರ್ಬೋದು, ಅದು ಅವರು ಹಣದಿಂದ ಗೆದ್ದಿದ್ದಾರೆ ಹೊರತು ಪ್ರೀತಿಯಿಂದ ಅಭಿವೃದ್ಧಿಯಿಂದ ಒಂದು ಗೌರವದಿಂದ ಅವ್ರಿಗೆ ಯಾರು ಮತ ಹಾಕಲ್ಲ, ಮುಂದಕ್ಕೂ ಅವ್ರಿಗೆ ಯಾರು ಮತ ಹಾಕಲ್ಲ. ಒಬ್ಬರು ಇಡೀ ರಾಜ್ಯ ಕಂಡಂತೆ ಒಳನರ್ಸ್ಪುರಕ್ಕೆ ಇವತ್ತು ಒಳನರ್ಸ್ಪುರ ಜನ ಏನಂತ ತೋರಿಸಿದ್ದಾರೆ, ಅದನ್ನ ಮುಂದಕ್ಕೂ ತೋರಿಸ್ತಾರೆ. ಬರುವಂತ ಚುನಾವಣೆಗಳು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿದೆ, ಅದೆಲ್ಲ ಪಕ್ಷ ಸಂಘಟನೆ ಮಾಡಿ ನಾವೆಲ್ಲ ಒಗ್ಗೂಡಿ ಒಂದು ಪಕ್ಷನ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಕ್ಕೆ ತರುವಂತ ಪ್ರಾಮಾಣಿಕ ಕೆಲಸವನ್ನ ಮಾಡ್ತೀನಿ. ಸರ್ಕಾರದ ಮಟ್ಟದಲ್ಲಿ ಏನೇನು ಕೆಲಸಗಳಾಗಬೇಕು ನನ್ನ ಕೈಯಿಂದ, ಶಾಸಕನಾಗದೇ ಹೋದರೂ ಸಹ ನನ್ನ ಕೈಯಲ್ಲಿ ಏನೇನು ಕೆಲಸ ಆಗ್ಬೋದು ಅದನ್ನ ಎಲ್ಲ ನಮ್ಮ ಬಡವ್ರಿಗೆ ಕಾರ್ಯಕರ್ತರಿಗೆ ನಮ್ಮ ಮುಖಂಡರುಗಳಿಗೆ ಮಾಡ್ತೀನಿ ಅಂತ ಹೇಳ್ತಾ ನಾನು ಮತ್ತೆ ಹೇಳೋದೊಂದೇ, ನಾನು ಪ್ರತಿ ಗ್ರಾಮದಲ್ಲಿ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಹೇಳ್ತಿದ್ದೆ ನಾನು ಗೆಲ್ಲಿಸ್ಕೊಳ್ಳಿ ನಿಮ್ಮ ಜೊತೆ ಇರ್ತೀನಿ ಅಂತ. ಇವತ್ತು ಆ ಮಾತು ಬದ್ಧವಾಗಿರ್ತೀನಿ. ನಾನು ನನ್ನ ವೈಯಕ್ತಿಕ ಜೀವನ ಬಿಟ್ಟಾಗಲಿ ಸರಿ, ನಾನು ಒಂದು ಜನಗಳ ಜೊತೆ ನಾನು ಇರ್ತೀನಿ, ಜನಗಳ ಜೊತೆ ಇರ್ತೀನಿ, ಜನಗಳಿಗೋಸ್ಕರ ಇರ್ತೀನಿ. ನಾನು ಎಂದೂ ಇವತ್ತು ಸೋತೀನಿ ಅಂತ ನನಗೆ ಕುಗ್ಗಿಲ್ಲ. ನಾನು ಇವತ್ತು ಈ ಕ್ಷಣಕ್ಕೂ ನನಗೆ ನಾನು ಸೋತೀನಿ ಅಂತ ನನಗೆ ಅನ್ನಿಸ್ತಾನೂ ಇಲ್ಲ, ನನಗೆ ಆ ಬೇಜಾರು ಇಲ್ಲ, ನನಗೆ ಜನ ನನ್ನ ಜೊತೆ ಇದ್ದಾರೆ ಅನ್ನೋದು ನನಗೆ ಒಂದೇ ಖುಷಿ. ಒಂದು ನಾನು ಈ ಮುಖಾಂತರ ಎಚ್ಚರಿಕೆ ಕೊಡ್ತೀನಿ, ನಮ್ಮ ಕ್ಷೇತ್ರದ ನಮ್ಮ ತಾಲೂಕು ಅಧಿಕಾರಿಗಳು ಮುಂದೇನಾದರೂ ಬುದ್ಧಿ ಕಲ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿ